ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ದೀಪಾವಳಿ ಹಬ್ಬ ಇದು ದೀಪಗಳ ಹಬ್ಬ, ಬೆಳಕಿನ ಹಬ್ಬ, ಸುಖ ಸಮೃದ್ಧಿಯನ್ನ ನೀಡುವಂತಹ ಹಬ್ಬ. ದೀಪಾವಳಿ ಸಮಯದಲ್ಲಿ ಗ್ರಹಗಳ ಚಲನ ವಲನದಿಂದಾಗಿ ದ್ವಾದಶ ರಾಶಿಗಳ ಮೇಲೆ ಸಾಕಷ್ಟು ಪರಿಣಾಮ ಉಂಟಾಗುತ್ತದೆ ಅಂತ ನಮ್ಮ ಜ್ಯೋತಿಷ್ಯಕಾರರು ಹೇಳೋದುಂಟು. ಈ ಸಮಯದಲ್ಲಿ ಈ ಐದು ರಾಶಿಯವರಿಗೆ ಅದೃಷ್ಟ ಒಲೆದು ಬರಲಿದೆ. ಈ ಐದು ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನ ಕಾಣುತ್ತಾರೆ, ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ಆ ರೀತಿಯಲ್ಲಿ ಗುರುಚಂದ್ರರ ಸಂಯೋಗದಿಂದ ರೂಪುಗೊಂಡ ಯೋಗ ಗಜಕೇಸರಿ ರಾಜಯೋಗ, ಈ ರಾಜಯೋಗವು ಶುಭ ಯೋಗವಾಗಿದೆ. ಅಂತಹ ಗಜಕೇಸರಿ ರಾಜಯೋಗ ದೀಪಾವಳಿ ದಿನದಿಂದ ಆರಂಭವಾಗುತ್ತೆ ಈ ಐದು ರಾಶಿಯವರಿಗೆ. ಈ ರಾಜಯೋಗದ ಪ್ರಭಾವದಿಂದಾಗಿ ಕೆಲವು ರಾಶಿಗಳಲ್ಲಿ ಕೆಲವೊಂದು ಬದಲಾವಣೆಗಳು ಜರುಗುವುದುಂಟು. ಕೆಲವು ರಾಶಿಯವರಿಗೆ ಮಿಶ್ರ ಫಲ ಇದ್ರೆ ಕೆಲವು ರಾಶಿಯವರಿಗೆ ರಾಜಯೋಗ ಇರುತ್ತೆ. ಅಧಿಕ ಆದಾಯ, ವ್ಯಾಪಾರಗಳಲ್ಲಿ ಉತ್ತಮ ಪ್ರಗತಿ, ಹಾಗೆಯೇ ಸುಖ ಸಮೃದ್ಧಿ. ದೀಪಾವಳಿ ದಿನದಂದು ಈ ಗಜಕೇಸರಿ ರಾಜಯೋಗದಿಂದ ಯಾವ ಯಾವ ರಾಶಿಯವರ ಅದೃಷ್ಟ ಕುಲಾಯಿಸುತ್ತದೆ ಮತ್ತು ರಾಜಯೋಗ ಒಲಿಯುತ್ತದೆ ಎನ್ನುವುದನ್ನು ಈಗ ನೋಡೋಣ. ರಾಹು, ಕೇತು ಮತ್ತು ಶನಿ ತಮ್ಮ ಗ್ರಹಗಳ ಚಲನೆಯನ್ನ ಬದಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ವರ್ಷ ದೀಪಾವಳಿ ಹಬ್ಬ ಕೆಲವು ರಾಶಿಯವರಿಗೆ ಅದೃಷ್ಟ ನೀಡ್ತಾ ಇದೆ. ಮೊದಲಿಗೆ ಅದೃಷ್ಟವನ್ನ ಪಡೆದುಕೊಳ್ಳುವ ರಾಶಿ ಮೇಷರಾಶಿ. ಮೇಷರಾಶಿಯವರು ಇದ್ದಕ್ಕಿದ್ದಂತೆ ಈ ದೀಪಾವಳಿ ಅಮಾವಾಸ್ಯೆಯಿಂದ ಸಾಕಷ್ಟು ಬದಲಾವಣೆಯನ್ನ ಜೀವನದಲ್ಲಿ ಕಾಣ್ತಾರೆ. ಕುಟುಂಬದಿಂದ ಒಳ್ಳೆ ಸುದ್ದಿಯನ್ನ ಸ್ವೀಕರಿಸ್ತಾರೆ, ಕೆಲಸದಲ್ಲಿ ಸಾಕಷ್ಟು ಯಶಸ್ಸು ಇರುತ್ತದೆ, ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಇರ್ತಾರೆ, ಲಾಭಗಳ ಪಡೆಯುವಂತಹ ಸಮಯ ಇರುತ್ತದೆ, ಆರ್ಥಿಕವಾಗಿ ಎಲ್ಲಾ ರೀತಿಯಿಂದಲೂ ಉತ್ತಮ ದಿನಗಳು ಆರಂಭವಾಗುತ್ತವೆ. ಇನ್ನು ಮುಖ್ಯವಾಗಿ ದಾಂಪತ್ಯ ಜೀವನ ಕೂಡ ಸುಖಮಯವಾಗಿರುತ್ತದೆ, ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ. ಪರಮೇಶ್ವರನ ಕೃಪೆಯಿಂದ ಜೀವನ ಸಂತೋಷ ಸಮೃದ್ಧಿ ನೆಮ್ಮದಿಯಿಂದ ಮುನ್ನಡೆಯುತ್ತದೆ. ಇನ್ನು ಈ ಗಜ ಕೇಸರಿ ರಾಜಯೋಗದಿಂದ ಲಾಭವನ್ನ ಪಡೆದುಕೊಳ್ಳುವ ಮತ್ತೊಂದು ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ಗೌರವ ಸಮ್ಮಾನ ಹೆಚ್ಚಾಗುತ್ತದೆ, ಸಮಾಜದಲ್ಲಿ ಮನೆಯಲ್ಲಿ ಸಂತೋಷದ ಹೊನಲು ಹೊರೆಯುತ್ತದೆ, ವ್ಯಾಪಾರ ಮತ್ತು ಉದ್ಯೋಗದ ವಿಷಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣುತ್ತವೆ, ಮನಸ್ಸಿಗೆ ನೆಮ್ಮದಿಯನ್ನ ಸಿಗುವಂತಹ ದಿನಗಳು ಇರುತ್ತವೆ, ಹಣಕಾಸಿನ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ, ಕೆಲಸದಲ್ಲಿ ಯಶಸ್ಸು ಸಾಧಿಸಲು ಕಷ್ಟಪಡುವ ಅಗತ್ಯ ಇರೋದಿಲ್ಲ, ಸುಲಲಿತವಾಗಿ ಕೆಲಸಗಳು ಜರುಗುತ್ತವೆ, ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುತ್ತೀರಿ, ಸಂಗಾತಿಯಿಂದ ಬೆಂಬಲ ಸಿಗುತ್ತೆ. ಇನ್ನು ಮೂರನೇ ರಾಶಿ ಯಾವ್ದಪ್ಪ ಅಂದ್ರೆ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈಗ ಉತ್ತಮ ಸಮಯ, ಉದ್ಯೋಗ ಬದಲಾಯಿಸುವ ಬಗ್ಗೆ ಯೋಚನೆ ನಡೆಸುತ್ತೀರಿ, ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನ ಕಾಣುತ್ತೀರಿ, ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ, ಹಣ ಗಳಿಸುವ ಅವಕಾಶಗಳು ಕೂಡ ಸಾಕಷ್ಟು ಕೂಡಿಕೊಂಡು ಬರುತ್ತವೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಉತ್ತಮವಾದಂತಹ ಸಮಯ, ಸಂಗಾತಿಯೊಂದಿಗೆ ಸಮಯ ಕಳೆಯುತ್ತೀರಿ, ಎಲ್ಲರೂ ನಿಮಗೆ ಸಹಾಯ ಮಾಡಲು ಪ್ರೀತಿ ಹಂಚಲು ಸಿದ್ಧರಾಗಿರುತ್ತಾರೆ. ಇನ್ನು ಮುಂದಿನ ರಾಶಿ ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ಗಜಕೇಸರಿ ರಾಜಯೋಗದಿಂದ ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತವೆ, ಯಶಸ್ಸು ಮತ್ತು ಕೀರ್ತಿ ಲಭಿಸುವಂತಹ ಸಮಯ, ಹೊಸ ಯೋಜನೆಯನ್ನ ಪ್ರಾರಂಭ ಮಾಡಬಹುದು, ಕೌಟುಂಬಿಕ ವಾತಾವರಣ ಚೆನ್ನಾಗಿರುತ್ತೆ, ಯಾವುದೇ ಕೆಲಸದ ಹಿಂದೆಯೂ ಒಂದು ಸದುದ್ದೇಶ ಇರುತ್ತದೆ, ಮುಖ್ಯವಾಗಿ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಇರುತ್ತೆ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಂತಹ ದಿನಗಳು, ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಬಲವಾಗಿ ಸದೃಢವಾಗಿರುತ್ತದೆ, ಗೌರವ ಪ್ರತಿಷ್ಠೆಗಳು ಸಮ್ಮಾನಗಳು ಬೆಳೆಯುತ್ತವೆ, ವೈವಾಹಿಕ ಜೀವನ ಆನಂದಮಯವಾಗಿರುತ್ತೆ. ಇನ್ನು ಈ ದೀಪಾವಳಿ ಅಮಾವಾಸ್ಯೆಯ ದಿನದಿಂದ ಗಜಕೇಸರಿ ರಾಜಯೋಗವನ್ನು ಪಡೆಯುವ ಮತ್ತೊಂದು ಮತ್ತು ಕೊನೆಯ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಈಗ ಸಮಯ ಉತ್ತಮವಾದಂತಹದ್ದು, ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಶುಭ ಉಂಟಾಗುವಂತಹದ್ದು, ಶುಭ ಸುದ್ದಿಗಳು ಸಿಗುತ್ತವೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಈ ರಾಶಿಯ ಎಲ್ಲರೂ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತಾರೆ, ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ, ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಇರುತ್ತವೆ, ಕೆಲಸದಲ್ಲಿ ಸಾಕಷ್ಟು ಯಶಸ್ಸು ಕಾಣುತ್ತೀರಿ, ಉತ್ತಮವಾದಂತಹ ಆರ್ಥಿಕ ಪರಿಸ್ಥಿತಿಗಳು ನಿಮ್ಮನ್ನು ಮುನ್ನಡೆಸುತ್ತವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.